ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾವು ಇದು ಕಮಲಪಾಳ್ಯದ ಬಿಗ್ ಇನ್ ಸೀಕ್ರೆಟ್ ಈಗ ಕರ್ನಾಟಕ ಬಿಜೆಪಿಯಲ್ಲೇನು ಬಿ ಎಲ್ ಸಂತೋಷ್ ವಿರುದ್ಧ ಅಸಮಾಧಾನ ಎಲ್ಲ ಸ್ಫೋಟ ಆಯಿತು ಸೋಲಿನ ಬಳಿಕ ನಿಜಕ್ಕೂ ನರೇಂದ್ರ ಅವರು ಕೂಡ ಸಂತೋಷ್ ನಂಬಿಕೆಟ್ರ ಈ ಒಂಬತ್ತು ಜನ ಕಮಲ ಕಲಿಗಳು ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ನಮೋ ಶಾ ಜೋಡಿ ಕೈ ಇಟ್ಟರೆ ಸೋಲಿನ ಮಾತೇ ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಇಲ್ಲಿಗೆ ಬಂದು ತಲುಪಿರೋದ್ರ ಹಿಂದಿನ ಬಹುದೊಡ್ಡ ರಹಸ್ಯನ ಇದು ಹಾಗಾದ್ರೆ ಮೋದಿಯವರಿದ್ರೆ ಕಾರಣ ಹುಡುಕೋದಕ್ಕೆ ನಿಂತ್ರೆ ತಾಲೆಗಳು ಉರುಳಿ ಹೋಗ್ತಾವ ಇಂಟ್ರೆಸ್ಟಿಂಗ್ ವಿಚಾರ ಒಂದು ಈಗ ಗಮನ ಸೆಳೀತಾ ಇದೆ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಳಿಕ ಕರ್ನಾಟಕ ಮಾತ್ರ ಅಲ್ಲ ಬಹಳಷ್ಟು ಕಡೆಗಳಲ್ಲಿ ದೇಶದ ವಿವಿಧ ಕಡೆಗಳಲ್ಲಿ ಇತ್ತೀಚೆಗೆ ಪೆಟ್ಟಿನ ಮೇಲೆ ಪೆಟ್ಟು ನಿಂತಾಯಿದೆ ಅಂತಹ ನಾಯಕತ್ವವನ್ನು ಇಟ್ಟುಕೊಂಡು ಮೋದಿ ಶಾರಂತಹ ಮ್ಯಾಜಿಕಲ್ ಜೋಡಿ ಕೂಡ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಅದು ಈ ಕಾರಣದಿಂದೇನ ಇವರಿಂದಾನೆ ಈಗ ನಮ್ಮ ವೇಗಕ್ಕೆ ಬ್ರೇಕ್ ಬಿತ್ತಿರೋದು ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಎಲೆಕ್ಷನ್ ಆಯಿತಲ್ವ ಅದಕ್ಕಿಂತ ಮುಂಚಿನ ಅಂದರೆ ಆ ವರ್ಷದ ರಿಪೋರ್ಟನ್ನು ನೋಡಿದ್ರೆ ನಾವು ಇಡೀ ಇಂಡಿಯಾದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಇಂಡಿಯಾ ಪ್ರದೇಶವನ್ನು ಇಂಡಿಯಾದ ಪ್ರದೇಶವನ್ನು ಬಿ ಜೆ ಆಡಳಿತವೇ ಆವರಿಸ್ಕೊಂಡಿತ್ತು ಎಪ್ಪತ್ತು ಪರ್ಸೆಂಟ್ ಇಂಡಿಯಾ ಪಾಪ್ಯುಲೇಷನನ್ನು ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮೈತ್ರಿ ಪಕ್ಷಗಳು ಆಳ್ತಾ ಇದ್ವು ಬಹುತೇಕ ಇಪ್ಪತ್ತೊಂದು ರಾಜ್ಯಗಳು ಅದರಲ್ಲಿ ಒಂದೋ ಬಿ ಜೆ ಪಿಯ ಮುಖ್ಯಮಂತ್ರಿ ಇಲ್ಲ ಡಿ ಸಿ ಎಮ್ ಇದ್ದಂಥ ಸಂದರ್ಭ ಅಷ್ಟರ ಮಟ್ಟಿಗೆ ಇಡೀ ಇಂಡಿಯಾವನ್ನ ಬಹುಪಾಲು ಆವರಿಸಿಕೊಂಡಿತ್ತು ಅದೇ ಈ ಎಲೆಕ್ಷನ್ ಐದು ವರ್ಷದ ಬಳಿಕದ ಚಿತ್ರಣ ಎರಡು ಸಾವಿರದ ಇಪ್ಪತ್ ಚುನಾವಣೆ ಆದ ಬಳಿಕದ ನಂಬರ್ಸ್ ಏನು ಹೇಳ್ತಾ ಇದೆ ಗೊತ್ತಾ ಬರೀ ನಲವತ್ಮೂರು ಪರ್ಸೆಂಟ್ ಏರಿಯಾವನ್ನ ಇವತ್ತು ಬಿಜೆಪಿ ಆಡಳಿತ ನೋಡ್ತಾ ಇದೆ ನಲ್ವತ್ನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಅನ್ನು ಆಳ್ತಾ ಇದೆ ಒಟ್ಟು ಹದಿನಾರು ರಾಜ್ಯಗಳಿಗೆ ಇಳಿದಿದೆ ಬಿಜೆಪಿಯ ಆಡಳಿತ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳ ಆಡಳಿತ ಸಿಎಂ ಡಿ ಸಿ ಎಂ ಇರೋದು ಬರೀ ಹನ್ನೆರಡು ರಾಜ್ಯಗಳಲ್ಲಿ ಬಿ ಜೆ ಪಿಯಿಂದ ಈ ಪರಿಸ್ಥಿತಿಗೆ ಕಾರಣ ಏನು ನರೇಂದ್ರ ಮೋದಿ ಅವ್ರ ಜನಪ್ರಿಯತೆ ಒಂದ್ ಕಡೆ ಜಾಸ್ತಿ ಆಗ್ತಿದೆ ಗ್ಲೋಬಲ್ ಲೀಡರ್ಶಿಪ್ ಸ್ಟೇಟಸ್ ಅಮೆರಿಕದಂತ ಅಮೆರಿಕ ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಹಾ ತೊರೆಯುತ್ತೆ ಇವತ್ತು ವಿವಿಧ ದೇಶಗಳು ನರೇಂದ್ರ ಅವರ ನಾಯಕತ್ವದತ್ತ ಬೆರಗುಗಳಿಂದ ನೋಡೋ ಥರ ಆಗ್ತಾ ಇದೆ ಅವ್ರನ್ನ ಬಾಸ್ ಅಂತ ಕರೀತಿದ್ದಾರೆ ಅವರ ಜನಪ್ರಿಯತೆ ಬಲ ಜಾಸ್ತಿ ಆಗ್ತಾ ಇದೆ ಆದರೆ ದೇಶದ ಒಳಗಡೆ ಬಿ ಜೆ ಪಿಯ ಬಲ ಯಾಕೆ ಕುಗ್ತಾ ಇದೆ ಇವತ್ತು ಈ ಇಪ್ಪತ್ನಾಲ್ಕರ ಚುನಾವಣೆ ದೃಷ್ಟಿಯಿಂದ ಬಿ ಜೆ ಪಿಗೆ ಸ್ವಲ್ಪ ಕಳವಳ ಶುರುವಾಗಿದೆ ಆರ್ ಎಸ್ ಎಸ್ ಕೂಡ ಹೇಳಿದೆಯಲ್ಲ ನಮೋ ನಾಯಕತ್ವ ಹಿಂದುತ್ವದ ಅಸ್ತ್ರ ಎಷ್ಟು ಸಾಕಾಗಲ್ಲ ಅಂತ ಹೀಗಾಗೋದಕ್ಕೆ ಕಾರಣ ಏನು ಹಾಗಾದರೆ ಅಪೋಸಿಷನ್ ಇಷ್ಟು ವೀಕ್ ಇದ್ದು ಕೂಡ ಬಿ ಜೆ ಪಿಗೆ ಈಗ ಕಳವಳ ಆಡಳಿತ ವಿರೋಧಿ ಅಲೆಯಲ್ಲಿ ಎಲ್ಲಿ ನಾವು ಸಂಕಷ್ಟಕ್ಕೆ ಸಿಲುಕ್ತಿವೋ ಅಂತ ಹೊಸ ಹೊಸ ಮಾರ್ಗಗಳನ್ನ ಈಗ ಪಾರ್ಟಿ ಹೋಳಾಗ್ತಾ ಇದೆ ಆಪರೇಷನ್ ನೋಡ್ತಾ ಇದ್ದೀವಿ ಇಂಥದ್ದೆಲ್ಲ ಮಾರ್ಗ ಹಿಡಿಯುವಂಥ ಪರಿಸ್ಥಿತಿ ಯಾಕೆ ಬಂತು ಅಂದರೆ ಅಲ್ಲಿ ಕಾಣತ್ತೆ ಹಲವಾರು ವಿಚಾರಗಳು ರಹಸ್ಯಗಳು ತೆರೆದುಕೊಳ್ತಾವೆ ನೋಡಿ ಏನಾಗಿದೆ ಬಿ ಜೆ ಪಿಯ ಪರಿಸ್ಥಿತಿ ಅಂತ ಒನ್ ಬೈ ಒನ್ ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಮೊನ್ನೆ ಅಷ್ಟೇ ಹೈದ್ರಾಬಾದಲ್ಲಿ ದಕ್ಷಿಣ ರಾಜ್ಯಗಳ ಬಿ ಜೆ ಪಿ ಮುಖ್ಯಸ್ಥರ ಮೀಟಿಂಗ್ ನಡೀತು ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ವರದಿಯ ಪ್ರಕಾರ ಏನು ಇನ್ಸ್ಟ್ರಕ್ಷನ್ ಕೊಡಲಾಗಿದೆ ಇಲ್ಲಿ ನಾವು ಮತ್ತಷ್ಟು ಬಲಿಷ್ಠರಾಗಬೇಕು ಅಂದರೆ ಬೇರೆ ಪಕ್ಷಗಳ ಪ್ರಮುಖ ಅಸಮಾಧಾನಿತ ನಾಯಕರು ಇರ್ತಾರಲ್ಲ ಅಲ್ಲಿ ಬೇಜಾರು ಮಾಡ್ಕೊಂಡಿರೋರು ಅಂಥವ್ರನ್ನ ಕರ್ಕೊಂಡು ಬರಬೇಕು ಆಪರೇಷನ್ ಈ ರೀತಿಯ ಸುಳಿವು ಸಿಕ್ಕಿದೆ ಅಂತ ಕೆಲವು ಕಡೆ ವರದಿಯಾಗಿರೋದು ಹಾಗಾದರೆ ಸೌತಲ್ಲಿ ಸುಮಾರು ಒಂದು ದಶಕದಿಂದ ಸಿಕ್ ಕಾಪಟೆ ಪ್ರಯತ್ನ ಮಾಡ್ತಾ ಇದೆ ಬಿ ಜೆ ಪಿ ಆದರೂ ಕೂಡ ಇಂಥ ಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ಇರುವಂತಹ ಸ್ಟ್ರಾಂಗ್ ಲೀಡರ್ಶಿಪ್ನ ಬದಿಗೊತ್ತಿ ಏನೋ ಮಾಡಿಬಿಡ್ತೀವಿ ಆಪ್ರೇಷನ್ ಮಾಡ್ತೀವಿ ಹಳೆ ಮೈಸೂರು ಮ್ಯಾಜಿಕ್ ಮಾಡಿಬಿಡ್ತೀವಿ ಅಂತ ಏನಾಯಿತು ಕಥೆ ಅನ್ನೋದನ್ನು ನೋಡಿದ್ದೀವಿ ಮತ್ತು ಇದರಲ್ಲಿ ಬಿ ಎಲ್ ಸಂತೋಷ್ ಅವರ ಪಾತ್ರ ದೊಡ್ಡದು ಅಂತ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಇದು ಕರ್ನಾಟಕದ ಕಥೆ ಸೌತ್ ಇಂಡಿಯಾದಲ್ಲಿಯೇ ಈಗ ಬಿ ಜೆ ಪಿಗೆ ಬಲಬೇಕು ಅಂದರೆ ಹೊರಗಡೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೈಕಮಾಂಡೇ ಹೇಳುವಂಥ ಪರಿಸ್ಥಿತಿ ಬಂದಿದೆಯಾ ಇನ್ನು ನಾವು ಒನ್ ಬೈ ಒನ್ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಯಾರು ಯಾರಿದ್ದಾರೆ ಮತ್ತು ಅವರು ಎಂಥೆಂಥ ಕೊಡುಗೆ ಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತ ನೋಡ್ತಾ ಹೋದ್ರೆ ಅರ್ಥ ಆಗ್ಬಿಡುತ್ತೆ ಮೊದಲೇದಾಗಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಇಲ್ಲಿ ಅವರೇ ಹೇಳ್ತಾರಲ್ವಾ ಒಂದು ಎಲೆಕ್ಷನ್ ಗೆದ್ದವರಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದವರಲ್ಲ ಬಿ ಎಲ್ ಸಂತೋಷ್ ಅವ್ರಿಗೇನು ಗೊತ್ತು ಅನ್ನೋ ಟೀಕೆ ಅವರು ಶತ್ರು ಪಾಳ್ಯದಿಂದ ಕೇಳಿಬರುತ್ತೆ ಸೊ ಬಿ ಎಲ್ ಸಂತೋಷ್ ಅವರು ಇದುವರೆಗೂ ಒಂದು ಎಲೆಕ್ಷನ್ ಗೆದ್ದವರಲ್ಲ ಕೈಲಾಸ್ ವಿಜಯವರ್ಗೀಯ ಅಮಿತ್ ಶಾ ಅವ್ರಿಗೆ ಬಹಳ ಆತ್ಮೀಯರು ಒಂದು ವರ್ಷದಿಂದ ಸಿಕ್ತಿರೋ ಮಾಹಿತಿಯ ಪ್ರಕಾರ ಅವ್ರಿಗೆ ಯಾವುದೇ ಅಸೈನ್ಮೆಂಟ್ ಕೊಟ್ಟಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಹೀನಾಯ ಸೋಲಿನ ಬಳಿಕ ಅವ್ರ ಬಗ್ಗೆ ಬಹಳ ವಿರೋಧ ವ್ಯಕ್ತವಾದರೂ ಕೂಡ ಅವ್ರನ್ನ ಅದೇ ಪೋಸ್ಟಲ್ಲಿ ಉಳಿಸಲಾಗಿದೆ ಯಾಕೆ ಹಾಗಾದರೆ ಅಮಿತ್ ಶಾ ಅವ್ರಿಗೆ ಲಾಯಲ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ದೊಡ್ಡ ಪೋಸ್ಟ ಅನ್ನುವಂಥ ಸಮಾಧಾನ ಇದೆ ಅವರು ಕೂಡ ಇದೇ ಸಾಲಿಗೆ ಸೇರ್ತಾರೆ ಇನ್ನು ತರುಣ್ ಚಂದ್ ತೆಲಂಗಾಣ ಇನ್ಚಾರ್ಜ್ ಇದುವರೆಗೂ ಒಂದು ಎಲೆಕ್ಷನ್ ಗೆದ್ದಿಲ್ಲ ಎರಡು ಎಲೆಕ್ಷನ್ ಸೋತಿದ್ದಾರೆ ಇನ್ಫ್ಯಾಕ್ಟ್ ಹಾಗೆ ಅರುಣ್ ಸಿಂಗ್ ಅವರು ಕರ್ನಾಟಕ ಉಸ್ತುವಾರಿ ಆಗಿದ್ರಲ್ಲ ಅರುಣ್ ಸಿಂಗ್ ಅವರು ಕೂಡ ಇದುವರೆಗೆ ಯಾವುದು ಎಲೆಕ್ಷನ್ ಗೆದ್ದವರಲ್ಲ ದುಷ್ಯಂತ್ ಗೌತಮ್ ಉತ್ತರಾಖಂಡ್ ಇನ್ಚಾರ್ಜ್ ಅವರು ಕೂಡ ಎರಡು ಎಲೆಕ್ಷನ್ ಸೋತವರು ಸಿ ಟಿ ರವಿ ಈಗ ಒಂದು ಎಲೆಕ್ಷನ್ ಸೋತಿದ್ದಾರೆ ಇರೋರ್ ಪೈಕಿ ಇವರು ಎಲೆಕ್ಷನ್ಗಳನ್ನು ಗೆದ್ದಿದ್ದಾರೆ ಬಟ್ ಈ ಸಲ ಸೋತಿದ್ದಾರೆ ಸೊ ಸೋತವರನ್ನ ಗೆಲುವೆ ನೋಡದವರನ್ನ ಎಲೆಕ್ಷನ್ಗೆ ನಿಲ್ಲದವರನ್ನ ಈ ರೀತಿ ಪ್ರಮುಖ ಹುದ್ದೆ ಕೊಟ್ಟು ಪಕ್ಷದ ಟಾಪ್ ಮೋಸ್ಟ್ ಇದು ಪಾರ್ಟಿ ಪ್ರೆಸಿಡೆಂಟ್ ಆದ ಮೇಲೆ ಬರುವಂತ ಬಹುಮುಖ್ಯ ಹುದ್ದೆಗಳು ಹಾಗಾದ್ರೆ ಎಲೆಕ್ಷನ್ ಗೆದ್ದವರು ಮಾತ್ರ ನಾಯಕರ ಅಂದರೆ ಎಲೆಕ್ಷನ್ ಗಂಧಗಾಳಿಯೇ ಇಲ್ಲದೆ ಎಲೆಕ್ಷನ್ ನಡೆಸೋದಿಕ್ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತಲ್ಲ ಈ ರೀತಿಯ ಪ್ರಮುಖ ಹುದ್ದೆಗಳಲ್ಲಿ ಇವರನ್ನ ಇರಿಸಿರೋದು ಯಾಕೆ ಅನ್ನೋದ್ರವಾಗ ಬಹಳ ಬೇಸರ ಇದೆ ಕಾರ್ಯಕರ್ತರಿಗೇನೆ ಹೇಳ್ಕೊಳ್ಳೋಕಾಗದ ಬಿಡೋದಿಕ್ಕೂ ಆಗದಂತಹ ಪರಿಸ್ಥಿತಿ ಬಿಹಾರದಲ್ಲಿ ಈಗ ಬಿ ಜೆ ಪಿಯ ಚೀಫ್ ಸಾಮ್ರಾಟ್ ಚೌಧರಿ ಇವರು ರಾಬ್ರಿ ದೇವಿ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದವರು ಯಾವ ಬಿ ಜೆ ಪಿ ಆರ್ ಜೆ ಡಿಯನ್ನು ಕಟುವಾಗಿ ಟೀಕಿಸುತ್ತೋ ಜಂಗಲ್ ರಾಜ್ ಅಂತ ಟೀಕೆ ಮಾಡುತ್ತೋ ಅದೇ ಜಂಗಲ್ ರಾಜ್ನ ಭಾಗವಾಗಿದ್ದಂತಹ ಅಂದರೆ ಇವರ ಟೀಕೆಯ ಪ್ರಕಾರ ಇವರ ಆರೋಪದ ಪ್ರಕಾರ ಅದೇ ಜಂಗಲ್ ರಾಜ್ ಮಾಡಿ ಬಂದಂತಹ ಸಾಮ್ರಾಜ್ ಚೌಧರಿಯವರ ಸಾರಥ್ಯದಲ್ಲಿ ಇವತ್ತು ಬಿಹಾರದಲ್ಲಿ ಬಿ ಜೆ ಪಿ ಮುನ್ನಡೆಯಬೇಕಾಗಿದೆ ಇದೆಂಥ ತೀರ್ಮಾನ ಈಗ ಮೊನ್ನೊನ್ನೆ ಅಷ್ಟೇ ನರೇಂದ್ರ ಅವರು ಭ್ರಷ್ಟಾಚಾರಿಗಳು ಅಂತ ಎನ್ ಸಿ ಪಿಯನ್ನು ಬೈದು ಅದೇ ಎನ್ ಸಿ ಪಿಯನ್ನು ಕರ್ಕೊಂಡು ಸರ್ಕಾರ ಮಾಡುವುದು ಇದೆಂಥ ತೀರ್ಮಾನ ತೆಲಂಗಾಣದಲ್ಲಿ ಬಂಡಿ ಸಂಜಯ್ ಅವರು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಲ ತುಂಬತಾ ಇರ್ತಾರೆ ಅಧ್ಯಕ್ಷರಾಗಿ ಅವ್ರಿಗೆ ಎಲ್ಲ ಸಪೋರ್ಟ್ ಸಿಗ್ತಾ ಇರುತ್ತೆ ಮೋದಿಯವರು ಕೂಡ ಬಹಳ ವಿಶ್ವಾಸ ವ್ಯಕ್ತಪಡಿಸಿರ್ತಾರೆ ಇವ್ರ ಬಗ್ಗೆ ಚೆನ್ನಾಗಿ ಮಾಡ್ತಿದ್ದಾರೆ ತೆಲಂಗಾಣದಲ್ಲಿ ಒಂದು ವಿಶ್ವಾಸ ಕಾಣಿಸ್ತಾ ಇದೆ ಅಂತ ಇದ್ದಕ್ಕಿದ್ದಂತೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಮೊನ್ನೆ ಚೇಂಜ್ ಆದರು ಬಂಡಿ ಸಂಜಯ್ ಅವ್ರನ್ನ ಕೈ ಬಿಡಲಾಗುತ್ತೆ ಇದ್ದಕ್ಕಿದ್ದಂತೆ ಡ್ರಾಪ್ ಮಾಡ್ತಾರೆ ಇದು ಹಲವು ಕಡೆಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆಗಳಲ್ಲೂ ಕೂಡ ನೋಡಿದ್ದೀವಿ ನಾವು ಸಡನ್ ಡಿಸಿಷನ್ ಕೆಲವು ಕಡೆ ಸಕ್ಸಸ್ ಆಗಿದೆ ಕೆಲವು ಕಡೆ ಫೇಲು ಆಗಿದೆ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಪ್ರಯೋಗ ಇರೋರನ್ನ ಕೈಬಿಟ್ಟು ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ಎಂಥ ಪೆಟ್ಟು ಬಿತ್ತು ಅಂತ ನೋಡಿದ್ದೀವಿ ನಾವು ಸೊ ಇದು ತೆಲಂಗಾಣದ ಪರಿಸ್ಥಿತಿ ಈ ರೀತಿಯ ಪ್ರಯೋಗಗಳೇ ಬಿಜೆಪಿಗೆ ಮುಳುವಾಗ್ತಾ ಇದೆಯಾ ನರೇಂದ್ರ ಮೋದಿಯವ್ರದ್ದು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಜಾಗತಿಕವಾಗಿ ಜನಪ್ರಿಯತೆ ಜಾಸ್ತಿ ಆಗ್ತಿದೆ ಆದರೆ ರಾಜ್ಯ ಚುನಾವಣೆಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ನರೇಂದ್ರ ಅವರ ನಾಯಕತ್ವ ಏನು ವರ್ಕೌಟ್ ಆಗಲ್ಲಪ್ಪ ಅನ್ನೋ ಮಟ್ಟಿಗೆ ಇಪ್ಪತ್ತಿಪ್ಪತ್ತು ದಿನ ಬಂದು ರ್ಯಾಲಿ ಮಾಡಿದ್ರೂ ಕೂಡ ಏನು ಬದಲಾವಣೆ ಆಗಲಿಲ್ಲ ಅನ್ನೋ ಮಟ್ಟಿಗೆ ನರೇಂದ್ರ ಮೋದಿಯವರ ವರ್ಚಸ್ಸು ಕುಗ್ಗೋದಿಕ್ಕೆ ಇವರು ಕಾರಣ ಆಗ್ತಿದ್ದಾರಾ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಅಂದುಕೊಂಡಂಗೆ ನಡೆಯುತ್ತೆ ಮೋದಿ ಶಾ ಜೋಡಿಗೆ ಸವಾಲು ಹಾಕೋರು ಇದುವರೆಗೂ ಯಾರೂ ಕಾಣಿಸ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಆದರೆ ರಾಜ್ಯದಲ್ಲಿ ಲೋಕಲ್ ಲೀಡರ್ಶಿಪ್ ಅವರೇ ಈಗ ಸೋಲಿನ ಹೊಣೆಯನ್ನು ಹೊರಬೇಕಾಗಿದೆ ಗೆದ್ದಾಗ ಎಲ್ಲರೂ ಕ್ರೆಡಿಟ್ ತೊಗೊಳ್ತಾರೆ ನಮ್ಮ ಸ್ಟ್ರಾಟಜಿಗಳು ಚಾಣಕ್ಯರು ಅಂತ ಕರೆಸ್ಕೊಳ್ತಾರೆ ಆದರೆ ಸೋತಾಗ ಲೋಕಲ್ ಲೀಡರ್ಸ್ ಕಂಗಾಲಾಗ್ತಿದ್ದಾರೆ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆಯಿತು ಅನ್ನೋ ಮಟ್ಟಿಗೆ ಚರ್ಚೆಗೆ ಈಗ ಅವಕಾಶ ಸಿಗೋದಿಕ್ಕೆ ಇಂತಹ ಆಯ್ಕೆಗಳೇ ಕಾರಣವ ಮೋದಿಯವರ ಜನಪ್ರಿಯತೆ ಜಾಗತಿಕವಾಗಿ ಜಾಸ್ತಿ ಆಗ್ತಾ ಇದೆ ನಾಲ್ಕು ವರ್ಷಗಳಿಂದ ಅವರು ಅತ್ಯಂತ ಜನಪ್ರಿಯ ನಾಯಕನಾಗಿ ಉಳ್ಕೊಂಡಿದ್ದಾರೆ ವಿಶ್ವದಲ್ಲಿ ಹೀಗಿದ್ದೂ ಕೂಡ ಇಂತಹ ಸೋಲಿಗೆ ಪದೇ ಪದೇ ಆಘಾತ ಎದುರಾಗ್ತಿರೋದಕ್ಕೆ ಈ ಎಲ್ಲ ಆಯ್ಕೆಗಳೇ ಕಾರಣವ ಅನ್ನೋದೀಗ ಪಕ್ಷದ ಇನ್ಸೈಡ್ ಸೀಕ್ರೆಟ್ ಹೊರಗಡೆ ಬರ್ತಾ ಇದೆ ಸೋಲಿನ ಬಳಿಕ ಪರಾಮರ್ಶೆಯಲ್ಲಿ ಇವರೆಲ್ಲರ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರೇ ನೋಡಿ ಇನ್ನೊಂದು ಎಕ್ಸಾಂಪಲ್ ಸುನಿಲ್ ಜಕಾರ್ ಪಂಜಾಬ್ ಅಲ್ಲಿ ಈಗ ಪಾರ್ಟಿ ಸಾರಥ್ಯವನ್ನು ವಹಿಸ್ಕೊಂಡಿರೋರು ಅಂದ್ರೆ ಚೀಫ್ ಆಗಿರೋರು ಸಂಜಯ್ ಜಕಾರ್ ಸ್ವಲ್ಪ ದಿನಗಳ ಹಿಂದೆ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಸೊ ಪಕ್ಷದಲ್ಲಿ ನಾಯಕತ್ವ ಇಲ್ವಾ ಸರಿಯಾದ ಆಯ್ಕೆ ಇಲ್ವಾ ಈ ರೀತಿಯ ಗೊಂದಲ ಇಷ್ಟು ಸ್ಟ್ರಾಂಗ್ ಬಹುದೊಡ್ಡ ಪಕ್ಷ ಅತ್ಯಂತ ಸ್ಟ್ರಾಂಗ್ ಪಕ್ಷವಾಗಿ ಗಮನ ಸೆಳೀತಾ ಇರುವಂತ ಬಿಜೆಪಿಗೆ ಯಾಕೆಂಥ ಪರಿಸ್ಥಿತಿ ಬಂತು ಆಯ್ಕೆ ತಪ್ಪಾಗ್ತಿರೋದು ಎಲ್ಲಿ ಅನ್ನೋದೇ ನರೇಂದ್ರ ಮೋದಿ ಅವ್ರಿಗೆ ಬಿಜೆಪಿಗರೇ ಕೊಡ್ತಿರೋ ಆಘಾತ ಬಹುಶಃ ಮೋದಿ ಇದನ್ನ ಅವಲೋಕನ ಮಾಡೋದಿಕ್ಕೆ ನಿಂತರೆ ಬಹಳಷ್ಟು ತಲೆಗಳು ಉರುಳಿ ಹೋಗಬಹುದು ಮಹಿದ್ರೆಮ್ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ದೇ ಇಲ್ಲ ಅಪ್ಡೇಟ್ಸ್ ನಿಮಗೆ ತಾಳ್ಪತೆ ಥ್ಯಾಂಕ್ ಯು